ಕೊನೆಗೂ ಮನೆ ತೊರೆದು ಬಂದೆ. ಕಡಲ ಹಸಿರಿನ ಉಸಿರು ಕಡೆಯವರೆಗೂ ಕಾಗೋಟವನಿಗೆ ತಂದೊಡ್ಡಿ ಮನೆ ಮಸಣ ಮಾಡಲು ಮನಸ್ಸು ಗಟ್ಟಿ ಮಾಡಿ ತಂಗಿ ತಂದೆಯನ್ನು ತೊರೆದು ಬಂದಿತು ಎಂದು. ಹಾಗಾದರೆ ಮುಂದೇನು ಗತಿ ಕಾದಿದೆಯೋ ಆ ನನ್ನ ತಂದೆ ಸೋಮಲಿಂಗನಿಗೆ ಗೊತ್ತು. ಅಬ್ಬ, ಯಾವುದೋ ದೊಡ್ಡ ಶ್ರೀಮಂತರ ಮದುವೆಗೆಂದು ಜನ ಹೊರಟಿದ್ದಾರೆ. ಮದುವೆಗೆಂದ ಹೊಂಟ ಜನರಲ್ಲಿ ಅಲ್ಪ ಸ್ವಲ್ಪ ದುಡ್ಡಿರಲೇಬೇಕು. ಎಂತ ಗದ್ದಲದಲ್ಲಿ ಸದ್ದಿಲ್ಲದೆ ಹೋಗಿ ನಿಂತು ಪಾಸು ಮಾಡಿ ಅವರಲ್ಲಿದ್ದ ಹಣವನ್ನು ದೋಚಿಕೊಂಡು ಬರಬೇಕು. ಮದುವೆಗೆಂತೂ ಹೊಂಟ ಜನರಲ್ಲಿ ದುಡ್ಡೆಲ್ಲಿಂದ ಬರಬೇಕು? ಮದುವೆಯ ಮಾಲೀಕನನ್ನೇ ಪತ್ತೆ ಹಚ್ಚಿ ಅವನಲ್ಲಿದ್ದ ಹಣವನ್ನೇ ದೋಚಬೇಕು. ಯಾವುದೋ ಒಬ್ಬ ವ್ಯಕ್ತಿ ಮಹಡಿಯಿಂದ ಇಳಿಯುತ್ತಿದ್ದಾನೆ. ತಕ್ಷಣ ಹೊಡೆದರೆ ಕಳ್ಳನೆಂದು ಹಿಡಿದರೂ ಹಿಡಿಯಬಹುದು. ಅಂತೂ ಪರವಾಗಿಲ್ಲ, ಮನೆಯ ಮುಂದೆ ಒಂದು ಕಾರು ನಿಂತಿದೆ. ಆ ಕಾರಿನಲ್ಲಿ ಬ್ರೀಫ್ ಕೇಸ್ ಇಡುವಾಗ ಅದನ್ನು ಬದಲಿ ಮಾಡಿದರಾಯಿತು. ಅಂತೂ ಪರವಾಗಿಲ್ಲ, ನನ್ನ ಕೈಯಲ್ಲಿರುವ ಬ್ರೀಫ್ ಕೇಸ್ ಕೂಡ ಒಂದೇ ತರ ಇದೆ. ತಂದೆ ಸೋಮಲಿಂಗೇಶ, ನಾನು ಹೋದ ಕಾರ ಜಯವಾದರೆ ನನ್ನ ಜಾಗಕ್ಕೆ ಬಂದೆರಡು ಕಾಯಿ ಹಿಡಿಯುತ್ತೇನೆ ತಂದೆ.